ಏನಾದರೂ ಅವರ ಹತ್ರ ಅಮೌಂಟ್ ಏನಾದರೂ ತೆಗೆದುಕೊಂಡಿದ್ರ? ಯಾಕೆ ಈ ರೀತಿಯಾಗಿ ದೊಡ್ಡ ದೊಡ್ಡ ಆರೋಪಗಳನ್ನು ಮಾಡ್ತಾ ಇದ್ದಾರೆ ನಿಮ್ಮ ಪ್ರಕಾರ? ಸರ್, ನಾನೊಂದು ಮಾತು ಹೇಳ್ತೀನಿ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ರಿಲೇಶನ್ಶಿಪ್ ಬಂದಾಗ ಅವರು ತಿಂದಾಗ ನಾನು ಒಂದೇ ಒಂದು ನಿಮಿಷ ಸರ್, ಇವ್ರು ಮಾತಿಗೆ ಮುಂಚೆ ಚಾಟ್ ತೋರಿಸ್ತೀನಿ ಅಂತಾರಲ್ಲ, ಏನಾದ್ರು ವಿಡಿಯೋ ತೋರಿಸ ಕೇಳಿ, ಬರೀ ಚಾಟ್ 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 ಅಂತಂದ್ರೆ ಅವರೇ ಮೆಸೇಜ್ ಮಾಡ್ಬಿಟ್ಟು ಅವರೇ ಚಾಟ್ ತೋರಿಸಿದ್ದಾರೆ. ಅದನ್ನ ನಾನು ಹೇಳ್ತಾರೆ, ಚಾಟ್ ತೋರಿಸೋದನ್ನೆಲ್ಲ ಫೋರ್ಸ್ಫುಲ್ ಅಂತ ಹೇಳ್ತಾರೆ. ಚಾಟ್ ತೋರಿಸಿದ್ರೆ ಹೇಳ್ತಾನೆ, ನಾನು ಅವ್ರ ಫೋನ್ ತಗೊಂಡು ಮಾಡಿದೀನಿ ಅಂತ. ಓಕೆ ಸರ್, ಇವನೇನು 4 ವರ್ಷ ಹುಡುಗನ ಸರ್, ಇವ್ರ ಜೊತೆ ಮಾತಾಡ್ಕೊಂಡು ನನ್ನ ಹತ್ರ ಸರ್ ಹೇಳಿ ಹೇಳಿ ಸರ್, ಒಂದೇ ನಿಮಿಷ. ನನ್ನ ಹತ್ರ ಸುಮಾರು ಕಂಟೆಂಟ್ಸು, ಏನಿಲ್ಲ ಅಂದ್ರೂ 4 ಪೇಜ್ ಅಲ್ಲ, 4 ಬುಕ್ ಅಷ್ಟು ನನ್ನ ಹತ್ರ, ನಾನೆಲ್ಲ ತೆಗೆದು ಇಟ್ಟಿದ್ದೀನಿ. ಅದೆಲ್ಲಿ ಲೀಗಲ್ ಆಗಿ ನಾನು ಎಲ್ಲಿ ತೋರಿಸ್ಬೇಕು, ನಾನು ಅದನ್ನು ತೋರಿಸ್ತೀನಿ ಸರ್. ಇವ್ರ ಮೆಸೇಜಸ್ಸು ನಮ್ಮ ಹತ್ರ ಇದೆ, ಇವರು ನನ್ನ ಫೋರ್ಸೇಬಲ್ ಆಗಿ ಇವರು ಮಲಗುವಂಥ ಮಲಗು ಬಾ ನನ್ನ ಜೊತೆ, ಇಲ್ಲಾಂದ್ರೆ ನಿನ್ನ ಬಿಡಲ್ಲ, ಯಾಕೆ ನಾನು ಮಲಗಲ್ವಾ ಅಂತ ಅನ್ನೋ ಅಂತ ಮೆಸೇಜ್ ನನ್ನ ಹತ್ರ ಇದೆ. ಎಲ್ಲಿ ಲೀಗಲ್ ಆಗಿದೆ ನಾನು ಅಲ್ಲೇ ಹೋಗ್ತೀನಿ ಸರ್, ಆಯ್ತಾ? ಮತ್ತೆ ಇನ್ನೊಂದು ಪಾಯಿಂಟ್ ಏನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ, ನಾನು ಇವಾಗ ಅವ್ರು ಹೇಳಿದ್ರಲ್ಲ ಅದೇನೋ ದುಡ್ಡು ತಗೊಂಡೆ, ನಾನು ಅದನ್ನ ಏನ್ ಹೇಳ್ತಾ ಇದೀನಿ, ಒಂದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇದ್ದಾಗ ಅವ್ರು ಒಂದ್ಸರಿ ಪೇ ಮಾಡಿದ್ದಾರೆ, ನಾನು ಒಂದ್ಸರಿ. ಇವಾಗ ಅವ್ರು ದುಡ್ಡು ಕೊಟ್ಟಿದ್ದೀನಿ ಅಂದ್ರಲ್ಲ ಸರ್, ಒಂದು ರಿಲೇಶನ್ಶಿಪ್ ಬಂದಾಗ ನನ್ನ ಕಷ್ಟ ಅವ್ರ ಹತ್ರ ಹಂಚ್ಕೊಂಡಿರ್ತೀನಿ, ಅವ್ರ ಹತ್ರ ನಾನು ಕಷ್ಟ ಹಂಚ್ಕೊಂಡಿರ್ತೀನಿ, ಕರೆಕ್ಟಾ? ಅವರು ಏನೇ ಅವ್ರು ನನಗೆ ಮಾಡಿದ್ರು ನಾನು ವಾಪಸ್ ಹೇಳಿ ಹೇಳಿ ಎಸ್ ಮೇಡಮ್, ಮಾತಾಡಿ ನೀವು. ಈಗ ಅವರು ಯಾವುದಕ್ಕೂ ಕೂಡ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ನೀವು ಗಂಭೀರವಾದಂತ ಆರೋಪಗಳನ್ನ ಅವ್ರ ಮೇಲೆ ಮಾಡಿದಿರಿ, ಸೊ ಅವರು ಒಪ್ಕೊಳ್ತಾ ಇಲ್ಲ ಸರ್. ಅವರು ಒಪ್ಕೊಳ್ಳಲ್ಲ, ಬ್ಲಾಕ್ ಮೇಲ್ ಬಗ್ಗೆ ಮಾತಾಡ್ತಾ ಇದೆಯಲ್ಲ ಸರ್, ನಾನು ತೋರಿಸ್ತೀನಿ ಬ್ಲಾಕ್ ಮೇಲ್ ಏನು ಅಂದ್ರೆ. ಹೇಳಿ ಹೇಳಿ. ಆ ನೋಡಿ ಸರ್, ಯಾವಾಗಲೂ ನಾನು ಹೇಳಿದ್ರೆ ನೀನ್ ನನ್ನ ಜೊತೆ ತಪ್ಪು ಮಾಡ್ತಾ ಇದೀಯ ಅಂತ ಅವಾಗ ಅವ್ರು ಹೇಳ್ತಾ ಇದ್ರೆ, ನಾನು ನೋಡಿ ನಿನ್ ಜೊತೆ ನಾನು ಏನ್ ಮಾಡ್ತೀನಿ, ನಿನ್ ಫ್ಯಾಮಿಲಿ ನೋಡಿ ನಾನು ತೋರಿಸ್ತೀನಿ ಸರ್. ಡೋಂಟ್ ವಾಂಟ್ ಯು ವಿಲ್ ಸಿ ವಾಟ್ ಮೈ ಫ್ಯಾಮಿಲಿ ವಿಲ್ ಸಿ. You played the game, now you see what I'll play. Everything you destroyed now, I never thought you will be such a person. You are seriously, you are not bad, seriously. I'm still in shock, I can't believe that you're like this. I am also shocked. I thought you won't do it, you will face, not only, ishtala yake nange torture kottidane anta, because nan avge ex-girlfriend ge message maadi, you had guts to message her, you see now, tell all your friends to run, sir, nodi sir. ನಾನು ಒಂದು ಹುಡುಗಿಗೆ ಮೆಸೇಜ್ ಮಾಡಿದೀನಿ ಅಂತ ಸರ್, ಸರ್ ನಾನು ಕಂಪ್ಲೀಟ್ ಮಾಡೋಕೆ ಯಾಕೆ ಬಿಡಲ್ಲ ಸರ್, ಯಾಕೆ ಸರ್ ಅವ್ರು ಪ್ರೂಫ್ ತೋರ್ಸಕ್ಕೆ ನಾನು ಬಾಯಿ ಮುಚ್ಕೊಂಡು ಇದ್ದೀನಿ ಅಲ್ಲ ಸರ್, ಯಾಕೆ ಇವರು ಬಿಡಲ್ಲ? ಓಕೆ ಓಕೆ, ನೀವು ಹೇಳಿ ಮೇಡಮ್. ಈಗ ಕೋರ್ಟಲ್ಲಿ ಮಾಡ್ತೀನಿ ಅಪ್ಪ, ಇದೆಲ್ಲ ಕೋರ್ಟಲ್ಲಿ ಮಾಡ್ತೀನಿ. ಕ್ವಿಕ್ ಆಗಿ ಹೇಳಿ, ಫೈಲ್ ಮಾಡೋಕೆ ನನಗೂ ಟೈಮ್ ಬೇಕು, ಮಾಡ್ಕೊಂಡು ನಿಮಗೆ ಅದಾದ್ಮೇಲೆ ನಿಮ್ಮ ಫೈಲ್ ತೋರಿಸ್ತೀನಿ ಮೇಡಮ್. ಒಂದೇ ನಿಮಿಷ ಇರೋದು ಹೇಳಿ, ನಾನು ಇದು ಅವ್ರ ಎಕ್ಸ್ ಗರ್ಲ್ ಫ್ರೆಂಡು, ಲಾಸ್ಟ್ ನಾವು ನನ್ನ ಏನು ಸರ್, ಇನ್ನು ಒಂದು ನಿಮಿಷ ಮಾತ್ರ ಇದೆ, ಹೇಳಿಬಿಡಿ. ನಾನು ಹೇಳ್ಬೇಕಾ? ಓಕೆ ಸರ್, ನಾನು ಹೇಳ್ತಾ ಇದ್ದೀನಿ ನೋಡಿ, ನನ್ಗೆ ನನ್ನ ಅಬಾರ್ಷನ್ ಎಲ್ಲ ಆಗಿದ್ದು ಅದಾದ್ಮೇಲೆ ಸರ್ ನನ್ನ ಜೊತೆ ನಾರ್ಮಲ್ ಆಗಿ ಇತ್ತು. ಅವಾಗ ನನ್ಗೆ ಡೌಟ್ ಬಂತು ಇವ್ರ ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ಇದೆ ಅಂತ. ನನ್ಗೆ ಎಕ್ಸ್ ಆಗಿದ್ದು, ಬಟ್ ಅವ್ರು ಕರೆಂಟ್ ಆಗಿದ್ದೆ. ನಾನು ಅವ್ರಿಗೆ ಮೆಸೇಜ್ ಮಾಡ್ಕೊಳ್
ಇಟ್ಕೊಂಡು ಅಂತ ಹೇಳಿದ್ರು. ಸೊ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ತರ ನಾನ್ ನಿನ್ ಫ್ಯಾಮಿಲಿಗೆ ಏನ್ ಮಾಡ್ತೀನಿ, ಟೆಲ್ ಯೋರ್ ಫ್ರೆಂಡ್ಸ್ ಟು ರನ್, ಆ ತರ ಹೇಳಿದ್ರು ಸರ್. ನಾನು ಅವ್ರ ಜೊತೆ ಟೆಕ್ಸ್ಟ್ ಮಾಡಿದ್ರೆ ಇದು ಬ್ಲಾಕ್ ಮೇಲ್ ಟಾರ್ಚರ್, ಇವರೇ ಶುರು ಮಾಡಿದ್ರು ಎಲ್ಲ. ಓಕೆ ಓಕೆ, ನಿಮ್ಮಿಬ್ಬರಿಗೂ ಕೂಡ ಒಂದು ಪ್ರಶ್ನೆ ಇದೆ. ಕಡೆಯದಾಗಿ ಕಾರ್ಯಪ್ಪ ಅವರೇ ಮತ್ತು ಮೇಡಮ್, ನಿಮ್ಮಿಬ್ಬರಿಗೂ ಕೂಡ ಒಂದು ಪ್ರಶ್ನೆ. ಎಲ್ಲಾ ಸಂಬಂಧಗಳಲ್ಲೂ ಕೂಡ ಜಗಳ ಇರುತ್ತೆ, ಈ ರೀತಿಯಾದಂತ ಗಲಾಟೆ ಇರುತ್ತೆ. ನೀವಿಬ್ರು ಇದೆಲ್ಲ ಮರೆತು ಒಂದಾಗಕ್ಕೆ ಇಷ್ಟಪಡ್ತೀರಾ? 100% ಸರ್, ನಾನು ಇವ್ರಿಗೆ ಎಷ್ಟು ಚಾನ್ಸ್ ಕೊಟ್ಟಿದ್ದೀನಿ ಸರ್, ನಾನು ಇವಾಗೂ ಹೇಳ್ತೀನಿ, ನನ್ಗೆ ಒಂದ್ ಡೇ ಅಲ್ಲಿ ಪ್ರೀತಿ ಚೇಂಜ್ ಆಗಲ್ಲ. ನಾನು ಇವ್ರ ತರ ಅಲ್ಲ, ಇವ್ರ ತರ ನಾಕು 1000 ಹುಡುಗ ಬೇಕು ಅಂತ ಏನಿಲ್ಲ. ನಾನು ಇವ್ರ ಜೊತೆನೇ ಇರ್ಬೋದಂತ ನಾನು ಸರಿ ಅಪ್ಪ ಇವ್ರಿಗೆ ಚಾನ್ಸ್ ಕೊಡೋಣ, ಇವ್ರು ಚೇಂಜ್ ಆಗುತ್ತೆ. ನನಗೆ ಯಾವ ತರ ಇವ್ರ ಸ್ಟಾರ್ಟಿಂಗ್ ಅಲ್ಲಿ ಇತ್ತು ಆ ತರ ನನ್ಗೆ ತುಂಬಾ ಇಷ್ಟ ಆಯ್ತು. ಹಲೋ, ಯಾ ಎಸ್, ಅಂದ್ರೆ ಸಾಕಷ್ಟು ಮನಸ್ತಾಪಗಳು ಇದಾವೆ ನಿಮ್ಮ ಇಬ್ಬರ ಮಧ್ಯ. ಇದನ್ನೆಲ್ಲ ಮರೆತು ಒಂದಾಗಕ್ಕೆ ಇಷ್ಟಪಡ್ತೀರಾ ನೀವು? ಸರ್, ನಾನು ಇಲ್ಲ ಸರ್, ನಾನು ಒಂದ್ ಮಾತು ಹೇಳ್ಬಿಡ್ತೀನಿ ಸರ್, ಒಂದ್ ಮಾತು ಹೇಳ್ಬಿಡ್ತೀನಿ, ಆಮೇಲೆ ಅವ್ರನ್ನ ಕೇಳಿ ಸರ್. ನಾನು ಒಂದ್ ಮಾತು ಕ್ಲಿಯರ್ ಆಗಿ ಹೇಳ್ತೀನಿ ಸರ್, ಇವ್ರು ಕ್ರಿಕೆಟರ್ ಅಂದ್ರೆ ಇರ್ಬೋದು ಸರ್. ಇವ್ರು ಈ ತರ ಹೇಳಿದ್ರಲ್ಲ, ಥ್ಯಾಂಕ್ ಯು, ನಾನು ಇಷ್ಟ ಆಯ್ತು ಕಿ ಅವ್ರು ಹೇಳಿದ್ರು ನಾವು ಈಕ್ವಲ್ ಆಗಿ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತ. ಸೊ ನನ್ಗೆ ಇವ್ರ ಮಾನಿಟರಿ ಬೆನಿಫಿಟ್ ಏನು ಇಲ್ಲ, ಇವ್ರಿಗೂ ಗೊತ್ತು ಇವ್ರಿಗೆ ತುಂಬಾ ಲೋನ್ಸ್ ಇದೆಲ್ಲ ಇದೆ, ನನ್ಗೆ ಮಾನಿಟರಿ ಬೆನಿಫಿಟ್ ಏನು ಸಿಕ್ಕಲ್ಲ. ಓಕೆ, ನಾನು ಸರ್ ನಾನು ನೋಡೋಗೆ ಚೆನ್ನಾಗಿದ್ದೀನಿ, ಅವರು ನೋಡೋಕ್ ಚೆನ್ನಾಗಿದೆ, ಲೈಕ್ ನಂದು ಕಂಪ್ಯಾಟಿಬಿಲಿಟಿ ಇದೆ. ಇದು ರಿಲೇಶನ್ಶಿಪ್ ತರ ಇತ್ತು. ಸ್ಟಾರ್ಟಿಂಗ್ ಅವ್ರು ಮಾಡಿದ್ರು ಸರ್, ಅಬಾರ್ಷನ್ ಮಾಡೋದು, ಚೀಟಿಂಗ್ ಮಾಡೋದು, ಮೆಂಟಲ್ ಟಾರ್ಚರ್ ಕೊಡೋದು, ಇದೆಲ್ಲ ಅವ್ರ ಕಡೆಯಿಂದ ಆಗಿದೆ ಸರ್. ನನ್ಗೆ ಅವ್ರ ಹೆಸರು ಹಾಳ್ ಮಾಡ್ಕೊಂಡು, ಅವ್ರ ಕ್ರಿಕೆಟ್ ಹಾಳ್ ಮಾಡ್ಕೊಂಡು, ನಾನ್ ಯಾರು ನಾನು ಹಾಳ್ ಮಾಡಕ್ಕೆ? ನಿನ್ ಕರ್ಮಾಗೆ ನೀನ್ ಅನುಭವಿಸ್ತಾ ಇದೀಯಾ? ನೀನು ಅಷ್ಟು ಕಷ್ಟಪಟ್ಕೊಂಡು ಕ್ರಿಕೆಟ್ ಆಡ್ಕೊಂಡು ಬಂದಿದ್ಯಾ ಮುಂದೆಕ್ಕೆ? ನೀನು ಎಕ್ಸಾಂಪಲ್ ಆಗ್ಬೇಕು. ನೀನ್ ಯಾಕೆ ಹುಡುಗಿ ಹುಚ್ಚಿಯಲ್ಲಿ ಹೋಗಿ ಬೋರೆ ಹುಡುಗಿರು ಲೈಫ್ ಡಿಸ್ಟ್ರಾಯ್ ಮಾಡೋದು? ಬೇರೆ ಹುಡುಗಿ ಜೊತೆ ಸರ್ ಸೇಮ್ ಆಟ ಆಡಿದಾನೆ ಅವರು, ಬಿಡಿ ಆಗಲ್ಲ. ಯಾರ್ ಫೈಟ್ ಮಾಡ್ತಾನೆ? ಬಿಕಾಸ್ ನಾನ್ ಹುಡುಗಿ ನನ್ನ ಹೆಸರು ಹಾಳಾಗುತ್ತೆ ಅಂತ ಬಿಟ್ಬಿಟ್ಟು ಸರ್, ಬಟ್ ನಾನ್ ಆ ತರ ಅಲ್ಲ. ಒಂದೇ ಪ್ರಶ್ನೆ, ಎಲ್ಲಾ ಬರ್ತು, ನೀವು ಸಾಕಷ್ಟು ಆರೋಪ ಮಾಡ್ತಾ ಇದೀರಿ, ನಿಮ್ಮ ಒಂದೇ ಪ್ರಶ್ನೆ ಕಡೆಯದಾಗಿ ಕ್ವಿಕ್ ಆಗಿ ಹೇಳ್ಬಿಡಿ ಉತ್ತರನ. ನೀವು ಎಲ್ಲಾ ಮರೆತು ಒಂದಾಗ್ತೀರಾ ಸರ್? ಮೇಡಮ್, ಎಲ್ಲಾ ಮನಸ್ತಾಪಗಳನ್ನ ಮರೆತು ಒಂದಾಗ್ತೀರಾ? ಇಲ್ಲ ಸರ್, ನನ್ ಪ್ರಾಣನೇ ಹೋಗೋದು. ಯಾರ್ ನಂದು ಆ ತರ ಎಲ್ಲ ವಿಡಿಯೋ, ಲೈಕ್ ಪರ್ಸನಲ್ ಪ್ರೈವೇಟ್ ಟೈಮ್ ವಿಡಿಯೋ ಎಲ್ಲ ಇಂಟರ್ ಇದು ನ್ಯೂಸ್ ಅಲ್ಲಿ ಕೊಡ್ತಾರೆ. ಕಾರ್ಯಪ್ಪ ಅವ್ರ ಏನ್ ಹೇಳ್ತೀರಾ? ನೀವು ಎಲ್ಲಾ ಮನಸ್ತಾಪಗಳನ್ನ ಮರೆತು ಒಂದಾಗ್ತೀರಾ ಅವ್ರ ಜೊತೆಗೆ? ಸರ್ ನೋಡಿ, ಏನಂತಾರೆ ಅವ್ರ ಫುಲ್ ಸರ್, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ನನಗೆ ಜಸ್ಟಿಸ್ ಬೇಕು. ನಾನು ನನ್ನ ಅದಕ್ಕೋಸ್ಕರ ಎಲ್ಲ ತರ ಫೈಟ್ ಮಾಡ್ತೀನಿ. ನಾನು ಒಂದೇ ಮಾತು ಹೇಳೋದು, ನನಗೆ ಅವ್ರು ಹೇಳ್ತಾ ಇದಾರೆ ಕ್ರಿಕೆಟ್ ಹೌದು, ಕ್ರಿಕೆಟೇ ನನ್ನ ಲೈಫ್, ಕ್ರಿಕೆಟೇ ನನ್ನ ಜೀವನ, ಕ್ರಿಕೆಟೇ ನನ್ನ ಅನ್ನ ಹಾಕಿರೋದು. ನಾನು ಅದನ್ನ ನನ್ನ ಅದನ್ನೇ ಇವ್ರು ಕಿತ್ಕೊಂಡಿದ್ದಾರೆ ನನ್ನ ಹತ್ರ ಅಂದಾಗ ನಾನು ಡೆಫಿನೆಟ್ಲಿ ಅದಕ್ಕೆ ಫೈಟ್ ಮಾಡ್ತೀನಿ. ನಾನು ಏನಿದೆ ನನ್ನ ಕಡೆಯಿಂದ ಏನಿದೆ ಅದನ್ನು ನಾನು ಲೀಗಲ್ ಆಗಿ ಫೈಟ್ ಮಾಡ್ತೀನಿ. ಅವ್ರಿಗೂ ಏನಿದೆ ಅವ್ರು ಲೀಗಲ್ ಆಗಿ ಫೈಟ್ ಮಾಡಲಿ ಸರ್. ನನಗೆ ಇದಕ್ಕೆ ಅವರು ನನ್ನ ಲೈಫ್ನೇ ಸರ್ವನಾಶ ಮಾಡಿದರೆ ಅದು ನನ್ನ ಕ್ರಿಕೆಟು, ನನ್ನ ಕ್ರಿಕೆಟೇ ನನ್ನ ಲೈಫು, ಅದನ್ನೇ ಸರ್ವನಾಶ ಮಾಡಿದರೆ. ತುಂಬ ನನಗೆ ಟಾರ್ಚರ್ ಮಾಡಿದರೆ, ತುಂಬ ಇದೆಲ್ಲ ಮಾಡಿದ್ದಾರೆ. ಓಕೆ ಓಕೆ, ಸೊ ಅದಕ್ಕೋಸ್ಕರ ಸೊ ನಂದಿದು ಸರಿ ಅನ್ಸಲ್ಲ. ಅದು ಏನಿದ್ರು ಲೀಗಲ್ ಆಗಿ ಮಾಡಲಿ ಸರ್. ಲೈಫಲ್ಲಿ ಏನು ಸರ್ವನಾಶ ಮಾಡಿಲ್ಲ, ಅವ್ರು ಹೇಳಿದ್ರು ಅಲ್ಲ ಕೋರ್ಟ್ ಅಂತ ಹೋಗ್ಬೋದು ಅಂತ. ನಾನು ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಯಾವತ್ ದಿವಸ ರಿಯಲೈಸ್ ಆಗುತ್ತೆ ಸರ್? ಸರ್ ನನಗೆ ತುಂಬಾ ಸರಿ ಸಾರಿ ಹೇಳಿದ್ರು ಅವರು, ನನ್ಗೆ ವೆರಿ ಅಪಾಲಜಿ ಬೇಕು ಸರ್, ಅಪಾಲಜಿ. ಯಾವ ದಿವಸ ಅವ್ರು ಅಪಾಲಜಿ ಕೊಡ್ತಾರೆ, ಇದೆಲ್ಲ ಎಂಡ್ ಆಗ್ಬಿಡೋದು ಸರ್ ಅಷ್ಟೇ. ಕಾರ್ಯಪ್ಪ ಸಾರಿ ಕೇಳಿ ಒಂದಾಗಕ್ಕೆ ಇಷ್ಟಪಡ್ತೀರಾ? ಸರ್ ನಾನು ಯಾವ ಅಪಾಲಜಿನೂ ತಗೊಳಲ್ಲ, ಏನು ತಗೊಳ್ಳ ಸರ್. ನಾನು ಒಂದೇ ಒಂದು ಪಾಯಿಂಟ್ ಆಗ್ತಾ ಇರೋದು ಏನಂದ್ರೆ, ಇವ್ರು ಅಷ್ಟು ಪ್ರೀತಿ, ಇವಾಗ ಅಪಾಲಜಿ ಮಾಡಿದ್ರೆ ನಾನು ಇದು ಮಾಡ್ತೀನಿ, ಇಂಥ ಪ್ರೀತಿ ಇರೋರು. ನಾನೇನ್ ಹೇಳ್ತಾ ಇರೋದು, ನಾನು IPL ಇಂದ ಬಂದಿದ ತಕ್ಷಣ ಇನ್ನೊಬ್ಬ ಹುಡುಗನ ಜೊತೆ ಪಾರ್ಟಿ ಮಾಡಿಕೊಂಡು ಇದ್ದಾಗ್ಲೂ ನಾನು ಒಂದು ಇನ್ನೊಂದು ಹುಡುಗಿ ಜೊತೆ ನಾನು ಹೆಂಗಿರಕ್ಕೆ ಸಾಧ್ಯ ಅನ್ನೋದು ನನ್ನ ಕ್ವಶನ್. ಅದು ಅವ್ರಿಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ, ಅದನ್ನ ಲೀಗಲ್ ಆಗಿ ಫೈಟ್ ಮಾಡ್ತೀನಿ. ಓಕೆ ಓಕೆ ಸರ್, ಇಷ್ಟೇ. ಕಾರ್ಯಪ್ಪ ನೀವು ಒಬ್ಬ ಟ್ಯಾಲೆಂಟೆಡ್ ಆಟಗಾರ, ಮೇಡಮ್ ನಿಮಗೂ ಕೂಡ ಉತ್ತಮ ಭವಿಷ್ಯ ಇದೆ. ಹೆಣ್ಣನ್ನ ಭಾರತದಲ್ಲಿ ದೇವತೆ ಅಂತ ಪೂಜೆ ಮಾಡುವಂತ ಒಂದು ಸ್ಥಳ ಇದು. ನಿಮ್ಮಿಬ್ಬರಿಗೂ ಕೂಡ ಒಳ್ಳೇದಾಗ್ಲಿ, ನೀವು ಕುಳಿತು ಬಗೆಹರಿಸಿಕೊಂಡ್ರೆ ಇನ್ನೂ ಕೂಡ ಒಳ್ಳೆಯದು. ನೀವಿಬ್ರು ಒಂದಾದ್ರೆ ನಾವು ಕೂಡ ಖುಷಿ ಪಡ್ತೀವಿ. ಥ್ಯಾಂಕ್ ಯು ಪವರ್ TV ಜೊತೆಗೆ ಮಾತನಾಡಿದ್ದಕ್ಕಾಗಿ.